ನಿಮಗಿರುವಂತಹ ಗೊಂದಲಗಳನ್ನು ಬಗೆಹರಿಸುವಂತ ಕೆಲಸವನ್ನ ತಜ್ಞ ವೈದ್ಯರಿಂದ ಮಾಡ್ತಾ ಇದ್ವಿ. ಡಾಕ್ಟರ್ ವಿಶಾಲ್ ರಾವ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟ್ರೆ, ವೆಲ್ಕಮ್ ಬ್ಯಾಕ್. ಬಹು ಅಂಗಾಂಗದ ಮೇಲೆ ಒಂದಿಷ್ಟು ದುಷ್ಪರಿಣಾಮಗಳನ್ನ ಇದು ಬೀರುತ್ತೆ ಲಾಂಗ್ ಟರ್ಮ್ ಅಲ್ಲಿ ಅಂತ ಹೇಳ್ತಾರೆ, ಹೌದಾ ಡಾಕ್ಟ್ರೆ? ಸೊ ಇವತ್ತಿಗೆ ನಮ್ಮ ಎದುರಿಗೆ ಇರುವ ಮಾಹಿತಿಯ ಪ್ರಕಾರ, ಮೊದಲನೇ ಅಲೆಯ ಪ್ರಕಾರ, ನಮ್ಮ ಕಂಪ್ಲೀಟ್ ಆಗಿ ಕೋವಿಡ್ ನ ಒಂದು ರಹಸ್ಯವನ್ನು ಪೂರ್ತಿ ಇನ್ನೂ ಅನ್ಕವರ್ ಮಾಡಿಲ್ಲ. ಓಕೆ, ಲಾಂಗ್ ಟರ್ಮ್ ಇಫೆಕ್ಟ್ ಹೇಳುವ ಮೊದಲು ನಮ್ಮ ಹತ್ರ ಚಿಂತನೆ ಇತ್ತು, ತುಂಬಾ ಜಾಸ್ತಿ ಚಿಂತನೆ ಇತ್ತು ದಟ್ ಲಾಂಗ್ ಟರ್ಮ್ ಇಫೆಕ್ಟ್ ತುಂಬಾ ತೀವ್ರತೆವಾಗಿರುತ್ತೆ ಅಲ್ಲಿ. ಬಟ್ ಅದು ತಪ್ಪು ಹೇಳಿ ನಮಗೆ ಗೊತ್ತಾಯ್ತು, ಯಾಕಂದ್ರೆ ಮೊದಲನೇ ಅಲೆ ಬಂದ ಹಲವಾರು ಇನ್ಫೆಕ್ಟೆಡ್ ಪೇಷಂಟ್ಸ್ ಗಳ ಡೇಟಾ USA, ಚೈನಾ, ಯುರೋಪ್, UK ಇಂದ ತೆಗೆದ ಡೇಟಾಗಳಿಂದ ಇದು ಇನ್ನೊಂದು ವೈರಲ್ ಇನ್ಫೆಕ್ಷನ್. ನಮ್ಮ ರೋಗ ನಿರೋಧಕ ಶಕ್ತಿ, ನಮ್ಮ ಇಮ್ಯೂನ್ ಸಿಸ್ಟಮ್ ಗೆ ಇದರ ಬಗ್ಗೆ ಮಾಹಿತಿ ಸಿಕ್ಕಿದ ಮೇಲೆ ಅದು ಸ್ಪೆಷಲ್ ಆಗಿ ಪ್ರಿಕಾಷನ್ ಗಳನ್ನು ತಗೊಂಡು ನಮ್ಮ ಶರೀರವನ್ನು ರಕ್ಷಣೆ ಮಾಡುತ್ತೆ ಹೇಳುವಂತ ಮಾಹಿತಿಗಳು ನಮ್ಮ ಎದುರಿಗೆ ಇವತ್ತಿಗೆ ಉಂಟು. ಬಟ್ ಅದರಲ್ಲೂ ಬರೀ ಮಾತ್ರ ಚಿಕ್ಕ 1 ಅಥವಾ 2% ಜನರಲ್ಲಿ ಸಿವಿಯರ್ ಕಾಂಪ್ಲಿಕೇಶನ್ ಗಳನ್ನು ಲಾಂಗ್ ಟರ್ಮ್ ಮಾಡಬಹುದು ಹೇಳುವ ಮಾಹಿತಿ ಉಂಟು. ಅದು ಯಾರು ಯೂಶ್ವಲಿ ಅದು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಇದ್ದ ಪೇಷಂಟ್ಸ್ ಗಳು. ಬಟ್ ಅದರ ಬಗ್ಗೆ ಇನ್ನೂ ಪೂರ್ತಿ ನಮ್ಮ ಹತ್ರ ಎಲ್ಲ ಮಾಹಿತಿ ಇಲ್ಲ. ಬಟ್ ಅಷ್ಟರವರೆಗೆ ನಮಗೆ ಇವತ್ತಿಗೆ ಮೊದಲನೇ ಅಲೆಯಿಂದ ಇರುವ ಮಾಹಿತಿಯ ಪ್ರಕಾರ ಅಂತ ಯಾವುದೇ ತರಹದ ಸಿವಿಯರ್ ಲಾಂಗ್ ಟರ್ಮ್ ಇಫೆಕ್ಟ್ಸ್ ಕಂಡು ಬಂದಿಲ್ಲ. ನಮ್ಮ ಹತ್ರ ಇರುವ ಡೇಟಾ 1 ವರ್ಷದ ಡೇಟಾ. ಆ 1 ವರ್ಷದ ಡೇಟಾ ಅಲ್ಲಿ ನಾವು ಏನ್ ಅರ್ಥ ಮಾಡ್ಕೊಂಡಿದ್ದೇವೆ ಹೇಳಿದ್ರೆ, ಮೊದಲನೇ ಅಲೆಯಲ್ಲಿ ನಮ್ಮ ಹತ್ರ ಇರುವ ಡೇಟಾ ಎಷ್ಟದಿತ್ತು, 100 ವರ್ಷ ಮೊದಲಿನ ಡೇಟಾ ಇತ್ತು ಸ್ಪ್ಯಾನಿಶ್ ಫ್ಲೂ ಇದು. ಇವತ್ತಿಗೆ ನಮ್ಮ ಹತ್ರ 1 ವರ್ಷ ಮೊದಲಿನ ಡೇಟಾ ಉಂಟು, ಅದರಲ್ಲಿ ನಮಗೆ ಆತಂಕ ಪಡುವಂತ ಯಾವುದೇ ತರಹದ ವಿಷಯ ಕಾಣ್ತಾ ಇಲ್ಲ. ಓಕೆ, ಬಟ್ ಒಂದು ವಿಚಾರವನ್ನ ಪದೇ ಪದೇ ಮೊದಲನೇ ಅಲೆಯಲ್ಲಿ ನೋಡಿದಾಗಲೂ ಕೂಡ ಎರಡನೇ ಅಲೆಯಲ್ಲೂ ಕೂಡ ನೋಡಿದಾಗ ಡಾಕ್ಟ್ರೆ, ಗುಣಮುಖರಾಗಿರುವಂತಹ ಅನೇಕ ಪೇಷಂಟ್ಸ್ ಗಳಲ್ಲಿ ಹಾರ್ಟಿಗೆ ಸಂಬಂಧಪಟ್ಟಂತ ಒಂದಿಷ್ಟು ಸಮಸ್ಯೆಗಳು ಕಾಣಿಸಿಕೊಂಡಿವೆ ಅನ್ನೋದನ್ನ ಕೇಳಿದ್ವಿ. ಎಷ್ಟರ ಮಟ್ಟಿಗೆ ಅದು ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರುತ್ತೆ ಹೃದಯದ ಮೇಲೆ ಡಾಕ್ಟ್ರೆ? ಸೊ ಇದಕ್ಕೆ ಮೊದಲಾಗಿ ಕಾರಣ ಏನಂತ ಹೇಳಿದ್ರೆ, ಈ ವೈರಸ್ ಯಾವ್ದು, ನಾವು ಈ ಕೋವಿಡ್ ಸಾರ್ಸ್ ಟು ಕೋವಿಡ್ ವೈರಸ್ ಹೇಳ್ತಾ ಇದೀವಿ. ಈ ಕೋವಿಡ್ ವೈರಸ್ ನಮ್ಮ ಶರೀರದ ಒಳಗೆ ಪ್ರವೇಶ ಮಾಡಕ್ಕೆ ಯೂಸ್ ಮಾಡುವ ಕೀ, ಬೀಗದ ಕೈ, ಅದು ಸ್ಪೈಕ್ ಪ್ರೋಟೀನ್. ಆ ಬೀಗದ ಕೈನ ಹಿಡ್ಕೊಂಡು ಲಾಕ್ ಅನ್ನು ಓಪನ್ ಮಾಡಿ ಅದು ಒಳಗಡೆ ಹೋಗುತ್ತೆ. ಈ ಲಾಕ್ ನಮ್ಮ ಶರೀರದೊಳಗೆ ಇರುವುದು ACE2 ರಿಸೆಪ್ಟರ್ ಹೇಳ್ತೇವೆ. ಸೊ ನಮ್ಮ ಹತ್ರ ಒಂದು ಕಡೆ ಲಾಕ್ ಇರುತ್ತೆ ನಮ್ಮ ಶರೀರದೊಳಗಡೆ, ಕೋವಿಡ್ ಹತ್ರ ಸ್ಪೈಕ್ ಪ್ರೋಟೀನ್ ನ ಕೀ ಇರುತ್ತೆ. ಈ ಕೀಯನ್ನು ತಗೊಂಡು ಅದು ACE2 ರಿಸೆಪ್ಟರ್ ನನ್ನ ಪ್ರವೇಶ ಮಾಡುತ್ತೆ ನಮ್ಮ ಶರೀರದ ಒಳಗಡೆ. ಶ್ವಾಸಕೋಶದಲ್ಲಿ ಹಲವಾರು ACE2 ರಿಸೆಪ್ಟರ್ ಇದ್ದ ಕಾರಣ ಇದು ಲಂಗ್ಸ್ ಗೆ ಜಾಸ್ತಿ ಎಫೆಕ್ಟ್ ಮಾಡ್ತಾ ಉಂಟು. ಬಟ್ ಅಲ್ಲೇ ಮಾತ್ರ ACE2 ರಿಸೆಪ್ಟರ್ ಇರುವುದಲ್ಲ, ರಕ್ತ ಕೋಶಗಳಲ್ಲೂ ಕೂಡ ACE2 ರಿಸೆಪ್ಟರ್ಸ್ ಇರುತ್ತೆ ಹೇಳಕ್ಕೆ ನಮಗೆ ಮಾಹಿತಿ ಉಂಟು. ಇವತ್ತಿಗೆ ಈ ACE2 ರಿಸೆಪ್ಟರ್ಸ್ ರಕ್ತದ ಕೋಶದಲ್ಲಿ ಇದ್ದ ಕಾರಣ ಈ ವೈರಸ್ ಅದನ್ನು ಕೂಡ ಎಫೆಕ್ಟ್ ಮಾಡಿದ ಕಾರಣ ರಕ್ತಾಂಶಗಳಲ್ಲಿ ಇನ್ಫ್ಲಮೇಷನ್ ಇನ್ಫೆಕ್ಷನ್ ಆಗಿ ಕ್ಲಾಟ್ಸ್ ಗಳಾಗುವುದು ಸಾಮಾನ್ಯ. ಆ ಕಾರಣದಿಂದಾಗಿ ಹೃದಯದ ತೊಂದರೆಗಳು ಬರ್ತಾ ಉಂಟು ಹೇಳುವ ಮಾಹಿತಿಗಳನ್ನು ನಮ್ಮ ಎದುರಿಗೆ ಇವತ್ತಿಗೊಂಡು ಸಂಶೋಧನೆಗಳಲ್ಲಿ. ಅದೇ ನಿಟ್ಟಲ್ಲಿ ಜನರು ಸೈಟೋಕೈನ್ ಸ್ಟಾಮ್ ಹೇಳುವ ಕೆಲವು ಚಿಂತನೆಗಳು ಮೊದಲಿತ್ತು. ಅದೇ ನಿಟ್ಟಲ್ಲಿ ಕೆಲವು ಹೊಸ ಸಂಶೋಧನೆಗಳಲ್ಲಿ ಬ್ರಾಡಿಕೈನಿನ್ ಸ್ಟಾರ್ಮ್ ಹೇಳಿ ಕೂಡ ಉಂಟು, ಎಲ್ಲಿ ಹೃದಯದ ತೊಂದರೆಗಳು ಬರ್ತಾ ಇತ್ತು. ಬಟ್ ಅದು ಇನ್ನೂ ಕೂಡ ನಾನು ಹೇಳಿದಂಗೆ 1 ರಿಂದ 2% ಜನರಲ್ಲಿ ಕಂಡಿರಬಹುದು, ಮೆಜಾರಿಟಿ ಜನರಲ್ಲಿ ಇದೆಲ್ಲ ಕಾಣುವಂತದ್ದಲ್ಲ. ಬಟ್ ಏನಾಗುತ್ತೆ ಹೇಳಿದ್ರೆ, ಇಂಥ ಕಥೆಗಳನ್ನು ನಾವು ಕೇಳುವಾಗ ಗಾಬರಿ ಆಗಿ ಹೋಗ್ತೇವೆ. ಬಟ್ ಇವರಲ್ಲಿ ಇನ್ನೂ ಡೀಟೇಲ್ ಸಂಶೋಧನೆ ಮಾಡುವಾಗ ಇವರಲ್ಲಿ ಹಲವಾರು ಕೋಮಾರ್ಬಿಡಿಟೀಸ್ ಇರ್ತಿತ್ತು ಅಥವಾ ಪ್ರಿಡಿಸ್ಪೋಷನ್ ಇರ್ತಿತ್ತು ಬೇರೆ ಕಾಯಿಲೆಗಳಿಗೆ. ಆ ಕಾರಣದಿಂದಾಗಿ ಇವತ್ತಿಗೂ ಕೂಡ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇದರ ಬಗ್ಗೆ ಹೊಸ ಮಾಹಿತಿಗಳನ್ನು ಪಡ್ಕೊಂಡು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್, ಅಸಾಂಕ್ರಮಿಕ ರೋಗಗಳನ್ನು ನಿಗ್ಲೆಕ್ಟ್ ಮಾಡಬಾರದು ಹೇಳುವಂತ ಹಲವಾರು ಕ್ಯಾಂಪೇನ್ ಗಳನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಡಯಾಬಿಟಿಸ್ ಆಗ್ಲಿ, ಹೈಪರ್ ಟೆನ್ಷನ್ ಆಗ್ಲಿ, ಹಾರ್ಟ್ ಡಿಸೀಸ್ ಆಗ್ಲಿ, ಕ್ಯಾನ್ಸರ್ ಆಗ್ಲಿ, ಕಿಡ್ನಿ ಡಿಸೀಸ್ ಆಗ್ಲಿ, ಸ್ಪೆಷಲ್ ಜಾಗ್ರತೆ ತಗೊಂಡು ಶ್ವಾಸಕೋಶಗಳು ಕಾಯಿಲೆಗಳಾಗ್ಲಿ ನಿಗ್ಲೆಕ್ಟ್ ಮಾಡಬೇಡಿ. ಯಾಕಂದ್ರೆ ನಿಮ್ಮ ಹತ್ರ ಆಲ್ರೆಡಿ ಇಂತಹ ಅಸಾಂಕ್ರಮಿಕ ರೋಗಗಳು ಇದ್ರೆ ಕೋವಿಡ್ ಅಂತ ಕಾಯಿಲೆಯ ಪ್ರಭಾವ ನಿಮ್ಮಲ್ಲಿ ಇನ್ನೂ ತೀವ್ರತೆಯಲ್ಲಿ ಬರುತ್ತೆ ಹೇಳುವ ಮಾಹಿತಿಗಳು ಉಂಟು ನಮ್ಮ ಎದುರಿಗೆ. ಆ ಕಾರಣದಿಂದ ಅಂತ ವರ್ಗದ ಜನರು ಎಕ್ಸ್ಟ್ರಾ ಪ್ರಿಕಾಷನ್ ತಗೊಳ್ಬೇಕು. ಓಕೆ, ಸೊ ಇವೆಲ್ಲ ಒಂದ್ ಕಡೆಗಾಯ್ತು. ಈ ಇತ್ತೀಚೆಗೆ ನಾವೆಲ್ಲ ಚರ್ಚೆ ಮಾಡ್ತಾ ಇರೋದು ಏನಂತಂದ್ರೆ, ಬ್ಲ್ಯಾಕ್ ಫಂಗಸ್ ಮತ್ತೆ ವೈಟ್ ಫಂಗಸ್ ಬಗ್ಗೆ ತುಂಬಾ ಹೇಳ್ತಾ ಇದೀವಿ. ಸೊ ಗುಣಮುಖರಾದಂತವರಿಗೆ ಲಾಂಗ್ ಟರ್ಮ್ ಅಲ್ಲಿ ಬ್ಲ್ಯಾಕ್ ಫಂಗಸ್ ವೈಟ್ ಫಂಗಸ್ ಏನಾದರೂ ಎಫೆಕ್ಟಿವ್ ಆಗಿ ಎಫೆಕ್ಟ್ ಆಗುತ್ತೆ ಡಾಕ್ಟರ್, ಅವರಿಗೆ ತುಂಬಾ ಪ್ರಭಾವ ಬೀರುತ್ತೆ, ಅವ್ರ ಪರಿಣಾಮ ಬೀರುತ್ತಾ? ಇವತ್ತಿಗೆ ನಮ್ಮ ಹಾಸ್ಪಿಟಲ್ ಅಲ್ಲಿ ಇರುವಂತ 30 ಕೋವಿಡ್ ಬ್ಲ್ಯಾಕ್ ಫಂಗಸ್ ಪೇಷಂಟ್ ಗಳನ್ನು ನೋಡಿದ್ರೆ ಮುಖ್ಯವಾಗಿ ಅವರಲ್ಲಿ 5 ಅಂಶಗಳು ನಮ್ಮ ಎದುರಿಗೆ ಕಂಡು ಬಂದಿದೆ. ಮೊದಲನೇದು ಏನು, ಈ ಪೇಷಂಟ್ಸ್ ಗಳಲ್ಲಿ ಕೋವಿಡ್ ಪಾಸಿಟಿವ್ ಆಗಿದ್ರು,
ಎರಡನೇದು ಅವರಲ್ಲಿ ಸ್ಟೆರಾಯ್ಡ್ಸ್ ಯೂಸ್ ಮಾಡಿದ್ರು, ಮೂರನೇದು ಅವರಲ್ಲಿ ಸ್ಟೆರಾಯ್ಡ್ ಯೂಸ್ ಮಾಡಿದ ಕಾರಣ ಸಕ್ಕರೆ ಕಾಯಿಲೆ ಇನ್ನೂ ಕೆಟ್ಟದಾಗೋಯ್ತು ಅಥವಾ ಹೊಸ ಸಕ್ಕರೆ ಕಾಯಿಲೆ ಕಂಡು ಬಂತು ಸ್ಟೀರಾಯ್ಡ್ ಇಂಡ್ಯೂಸ್ಡ್. ನಾಲ್ಕನೇದು ಅವರಲ್ಲಿ ಒಂದು ಸಮಯದಲ್ಲಿ ಆಕ್ಸಿಜನ್ ಅನ್ನು ಯೂಸ್ ಮಾಡಲಾಗಿತ್ತು. ಐದನೇದಾಗಿ ಅವರು ಲಸಿಕೆ ತಗೊಂಡಿಲ್ಲ. ಈ ಐದು ವಿಷಯಗಳು ಕೂಡ ನಮ್ಮ ಎದುರಿಗುಂಟು. ಸೊ ಆ ಕಾರಣದಿಂದ ಈ ಐದು ವಿಷಯಗಳು ಒಟ್ಟಿಗೆ ಬಂದು ಅದರ ಒಟ್ಟಿಗೆ ನಮಗೆ ತಡೆಯಕ್ಕಾಗದಂತದ ತಲೆನೋವು, ಇಂಟ್ರಾಕ್ಟಬಲ್ ಹೆಡ್ ಏಕ್, ಅಥವಾ ನೇಸಲ್ ಡಿಸ್ಚಾರ್ಜ್, ಮೂಗಲ್ಲಿ ರಕ್ತ ಬರುವುದು, ಎಕ್ಸ್ಟ್ರಾ ಡಿಸ್ಚಾರ್ಜ್ ಬರುವುದು, ಅದರೊಟ್ಟಿಗೆ ಕಣ್ಣತ್ರ ನೋವಿರುವುದು, ಇದು ಸಾಮಾನ್ಯವಾಗಿ ಕಂಡು ಬರುವಂತ ಸಿಂಪ್ಟಮ್. ಸೊ ಈ ಆರು ವಿಷಯಗಳು ಒಟ್ಟಿಗೆ ಇದ್ರೆ ಸಾಮಾನ್ಯವಾಗಿ ಅಂಥವರಿಗೆ ಬ್ಲ್ಯಾಕ್ ಫಂಗಸ್ ಬರಬಹುದು. ಇದು ಕೂಡ ಶೇಕಡ 1-2 ಜನರಲ್ಲಿ ಮಾತ್ರ ಕಂಡಿದೆ, ಬರೇ ಮಾತ್ರ ಈ ಒಂದು ಎರಡು ವರ್ಗದಲ್ಲಿ ಯಾರಲ್ಲಿ ಇದೆಲ್ಲ ಆರು ಕಾಂಬಿನೇಷನ್ ಬಂದಿದೆ. ಅದನ್ನ ಬಿಟ್ಟು ಇದು ಸಾಮಾನ್ಯವಾಗಿ ಬ್ಲ್ಯಾಕ್ ಅಥವಾ ವೈಟ್ ಫಂಗಸ್ ಸಾಮಾನ್ಯವಾಗಿ ಕಾಣುವಂಥದ್ದು ಅಲ್ಲ. ಆ ಕಾರಣದಿಂದಾಗಿ ಪ್ರತಿಯೊಂದು ಕೋವಿಡ್ ಪೇಷಂಟ್ ಈ ಬ್ಲ್ಯಾಕ್ ಫಂಗಸ್ ಬಗ್ಗೆ ಚಿಂತನೆ ಮಾಡಬೇಕಾಗಿಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ಹೇಳ್ತಾ ಇದ್ದೀರಾ. ಬಟ್ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಸ್ಟಿರಾಯ್ಡ್ ಕೊಡೋದ್ರಿಂದ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಶುಗರ್ ತುಂಬಾ ವಿಪರೀತವಾಗಿ ಹೋಗಬಹುದು, ಇಲ್ಲದೇ ಇರೋರಿಗೂ ಕೂಡ ಶುಗರ್ ಬರಬಹುದು ಅಂತ ಹೇಳಿ. ಸೊ ಆ ಪರಿಣಾಮ ಏನಾದರೂ ದೊಡ್ಡ ಮಟ್ಟದಲ್ಲಿ ಸಕ್ಕರೆ ಕಾಯಿಲೆಗೆ ತುತ್ತಾಗುವಂತ ಸಾಧ್ಯತೆ ಇದೆಯಾ ಡಾಕ್ಟ್ರೆ? ಸೊ ಇವತ್ತಿಗೆ ನಾನು ಹೇಳೋದು, ನಾನು ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ನಮ್ಮ ಮೆಡಿಕಲ್ ಆಂಕಾಲಜಿಸ್ಟ್ ಗಳು ಸಾಮಾನ್ಯವಾಗಿ ಸ್ಟೆರಾಯ್ಡ್ಸ್ ಯೂಸ್ ಮಾಡ್ತಾರೆ. ನಮ್ಮ ಹೆಮಟಾಲಜಿಸ್ಟ್ ಗಳು ಸಾಮಾನ್ಯವಾಗಿ ಸ್ಟೆರಾಯ್ಡ್ ಯೂಸ್ ಮಾಡ್ತಾರೆ ಹಲವಾರು ಕಾಯಿಲೆಗಳಿಗೆ. ಅವ್ರು ಆವಾಗ ಮುಖ್ಯವಾಗಿ ಪ್ರಿಕಾಷನ್ ತಗೊಳ್ಳೋದು ಯಾವ್ದು ವಿಷಯ, ಶುಗರ್ ಅನ್ನು ಕಾನ್ಸ್ಟೆಂಟ್ ಆಗಿ ಮಾನಿಟರ್ ಮಾಡೋದು. ಯಾಕಂತ ಹೇಳಿದ್ರೆ, ನೀವು ಸ್ಟೆರಾಯ್ಡ್ಸ್ ತಗೊಂಡ ನಂತರ ಈ ಸಕ್ಕರೆ ಜಾಸ್ತಿ ಆಗುವಂತ ಸಂದರ್ಭ ಕಾಮನ್ ಆಗಿ ಬರುತ್ತೆ. ಯಾಕಂದ್ರೆ ಈ ಸ್ಟೆರಾಯ್ಡ್ಸ್ ನ ಕೆಲಸನೇ ನಮ್ಮ ಅಡ್ರಿನಲ್ ಗ್ಲ್ಯಾಂಡ್ ಅಲ್ಲಿ ಸೆಕ್ರೆಟ್ ಮಾಡಿರುವ ಕಾರ್ಟಿಕೋ ಸ್ಟೆರಾಯ್ಡ್ಸ್ ನ ಸ್ವಭಾವವನ್ನು ಕೆಲಸ ಮಾಡಿ ಗ್ಲೂಕೋ ಕಾರ್ಟಿಕೋ ಸ್ಟೆರಾಯ್ಡ್ಸ್ ಆಗಿ ಅವರು ನಮ್ಮ ಪ್ಯಾಂಕ್ರಿಯಸ್ ಮೇಲೆ ಪ್ರಭಾವ ಬಿದ್ದ ಕಾರಣ ಸಕ್ಕರೆ ಜಾಸ್ತಿ ಆಗತ್ತೆ. ಅಂತ ಕಾರಣದಿಂದಾಗಿ ಸ್ಪೆಷಲ್ ಪ್ರಿಕಾಷನ್ ತಗೊಂಡು ಶುಗರ್ ಅನ್ನು ಟೈಟ್ ಆಗಿ ಮಾನಿಟರ್ ಮಾಡಿಕೊಂಡು ಅಂತ ಸಂದರ್ಭದಲ್ಲಿ ಡಯಾಬಿಟಾಲಜಿಸ್ಟ್ ಅಥವಾ ನಿಮ್ಮ ಫಿಸಿಷಿಯನ್ ಅದಕ್ಕೆ ಸ್ಪೆಷಲ್ ಆಂಟಿ ಡಯಾಬಿಟಿಕ್ ಮೆಡಿಕೇಶನ್ ಗಳನ್ನು ಕೂಡ ಶುರು ಮಾಡಬಹುದು. ಇದು ಜಾಗ್ರತೆಯಲ್ಲಿ ಇಟ್ಕೊಂಡು ನೋಡ್ಕೊಳ್ಳೋದು ತುಂಬಾ ಮುಖ್ಯ. ಸೊ ಶುಗರ್ ಬಂದೇ ಬಿಡುತ್ತೆ ಅನ್ನೋ ಆತಂಕ ಪಡಬೇಕಾಗಿಲ್ಲ ಎಲ್ಲರೂ ಕೂಡ. ಆಮೇಲೆ ಎಲ್ಲರಿಗೂ ಕೂಡ ಸ್ಟಿರಾಯ್ಡ್ ಅಂತೂ ಕೊಡಲ್ವಲ್ಲ ಡಾಕ್ಟ್ರೆ? ಮುಖ್ಯವಾಗಿ ನೀವು ಕರೆಂಟ್ ಗೈಡ್ಲೈನ್ಸ್ ನೋಡಿದ್ರೆ ನಮ್ಮ ಪಲ್ಮನಾಲಜಿಸ್ಟ್ ಗಳು ಮತ್ತೆ ಇಂಟೆನ್ಸಿವಿಸ್ಟ್ ಡಾಕ್ಟರ್ ಗಳು ಅಥವಾ ಫಿಸಿಷಿಯನ್ ಗಳು ಸ್ಟೆರಾಯ್ಡ್ ಗಳನ್ನು ಬರೇ ಮಾತ್ರ ಯಾವ ಪೇಷಂಟ್ ಗಳಿಗೆ ಆಕ್ಸಿಜನ್ ಬೇಕೋ ಅವರಿಗೆ ಮಾತ್ರ ಯೂಸ್ ಮಾಡ್ತಾ ಇದ್ದಾರೆ. ಅದನ್ನ ಬಿಟ್ಟು ಓವರ್ ದ ಕೌಂಟರ್ ಸೆಲ್ಫ್ ಯೂಸ್ ಮಾಡಬಾರದು ಹೇಳಕ್ಕೆ ನಾವು ನಮ್ಮ ವೀಕ್ಷಕರಿಗೆ ನಿವೇದನೆ ಮಾಡ್ತೇವೆ. ಈ ಒಂದು ಇನ್ಫಾರ್ಮೇಶನ್ ಜನರಿಗೆ ಹಬ್ಬಬೇಕು, ದಟ್ ಓವರ್ ದ ಕೌಂಟರ್ ಹೋಗಿ ಸ್ಟೆರಾಯ್ಡ್ ಗಳನ್ನು ತಗೊಳ್ಬೇಡಿ. ಅರ್ಲಿ ಸ್ಟೇಜಸ್ ಅಲ್ಲಿ ಕೋವಿಡ್ ಇದ ಅರ್ಲಿ ಸ್ಟೇಜ್ ಇನ್ಫೆಕ್ಷನ್ ಗಳಲ್ಲಿ ನೀವು ಸ್ಟೆರಾಯ್ಡ್ ಯೂಸ್ ಮಾಡಿದ್ರೆ ಅದು ಇನ್ನೂ ನಿಮ್ಮ ಕಾಯಿಲೆಯ ತೀವ್ರತೆಯನ್ನು ಜಾಸ್ತಿ ಮಾಡಬಹುದು, ಬಟ್ ಕಡಿಮೆ ಮಾಡುವುದಿಲ್ಲ. ಬಟ್ ಇವೆಲ್ಲವೂ ಕೂಡ ಗಂಭೀರ ಸ್ವರೂಪದ್ದಾಯ್ತು ಡಾಕ್ಟ್ರೆ. ಇನ್ನೊಂದು, ಬಹಳ ಜನ ಮಾತನಾಡೋದೇನಂದ್ರೆ ನಾನೊಂಥರ ಡಿಪ್ರೆಷನ್ಗೊಳಗಾಗ್ಬಿಟ್ಟಿದ್ದೀನಿ, ಮಾನಸಿಕವಾಗಿ ನಾನೊಂದು ರೀತಿ ಖಿನ್ನತೆಗೊಳಗಾಗಿದ್ದೀನಿ ಅನ್ನುವಂಥವ್ರು ತುಂಬ ಜನ ಇದ್ದಾರೆ, ಗುಣಮುಖರಾಗಿರುವಂಥವ್ರು. ಸೊ ಅಂಥವ್ರಿಗೆ ಏನು ಹೇಳಕ್ ಬಯಸ್ತೀರಿ ಡಾಕ್ಟರ್? ಯಾಕೆ ಈ ಸಮಸ್ಯೆ ಕಾಡಿಸುತ್ತೆ ಡಿಪ್ರೆಷನ್ ಆಗುವಂಥದ್ದು? ನಾನು ಮೊದಲು ಕೂಡ ಹೇಳಿದ್ದೇನೆ, ಈ ಕೋವಿಡ್ ಇನ್ಫೆಕ್ಷನ್ ಸಮಯದಲ್ಲಿ ಮೂರು ತರದ ಪ್ರಭಾವ ನಮ್ಮ ಸಮಾಜದಲ್ಲಿ ಕಾಣುತ್ತೆ. ಮೊದಲನೆಯದು ನಮ್ಮ ಮಾನಸಿಕ ಪ್ರಭಾವ, ಎರಡನೇದು ಆರ್ಥಿಕ ಪ್ರಭಾವ, ಮೂರನೇದು ನಮ್ಮ ಸ್ವಭಾವದಲ್ಲಿರುವ ಪ್ರಭಾವ. ಈ ಮೂರು ಕೂಡ ಕಾಣುತ್ತೆ. ನಮ್ಮ ಮಾನಸಿಕ ಪ್ರಭಾವಕ್ಕೆ ಕಾರಣ ನಮಗೆ ಡಿಪ್ರೆಷನ್ನು, ಆಂಗರ್, ಫ್ರಸ್ಟ್ರೇಷನ್ನು, ಐಸೋಲೇಷನ್, ಸೋಷಲೈಸ್ ಇದೆಲ್ಲ ಕಾರಣ ಇರುತ್ತೆ. ಅದು ಫರ್ದರ್ ಆಗಿ ನಮ್ಮ ಪ್ರಾಬ್ಲಮ್ಗಳನ್ನು ಆಕ್ಸೆಂಚುಯೇಟ್ ಅಥವಾ ಇನ್ಕ್ರೀಸ್ ಮಾಡಬಹುದು. ಎರಡನೇದು ಆರ್ಥಿಕ ಪರಿಸ್ಥಿತಿಯ ಪ್ರಭಾವ, ಅದರಿಂದ ಕಾರಣವಾಗೂ ಕೂಡ ನಮಗೆ ಇವತ್ತಿಗೆ ಕಾಣುವಂತ ರೀತಿಯಲ್ಲಿ ಸ್ಯಾಲ್ರಿ ಕಟ್ಗಳಾಗಿದೆ, ಜಾಬ್ಸ್ ಕಟ್ ಆಗಿದೆ, ಎದುರಿನ ದಿನಗಳಲ್ಲಿ ಪಾಕೆಟ್ಗಳು ಕೂಡ ಕಟ್ ಆಗಿ ಕ್ರೈಮ್ಗಳು ಜಾಸ್ತಿ ಆಗಬಹುದು ಹೇಳುವ ಚಿಂತನೆಗಳು ಉಂಟು. ಮೂರನೇದಾಗಿ ಸ್ವಭಾವದಲ್ಲಿರುವ ಪ್ರಭಾವ, ಅಂದ್ರೆ ಮೊದಲು ನಾವು ಸಮೀಪದಲ್ಲಿ ಮಾತನಾಡ್ತಾ ಇದ್ದೇವೆ, ಈಗ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೇವೆ, ಸೋಷಿಯಲ್ ಆಕ್ಟಿವಿಟಿ ಕಡಿಮೆ ಆಗೋಗಿದೆ. ಬಿಹೇವಿಯರ್ ಅಲ್ಲಿ ನಾವು ಮೊದಲು ನಾವು ಏನ್ ಹೇಳ್ತಿದ್ದೇವೆ, ಜಾಸ್ತಿ ಮೊಬೈಲ್ ಅಲ್ಲಿ ಇರಬಾರ್ದು. ಇವತ್ತಿಗೆ ನಾವೇ ಹೇಳ್ತಾ ಇದ್ದೇವೆ ಟಿವಿ ಸ್ಕ್ರೀನು, ಮೊಬೈಲು, ಕಂಪ್ಯೂಟರ್ ಸ್ಕ್ರೀನ್, ಇದರ ಮಧ್ಯದಲ್ಲಿ ಮಕ್ಕಳು ಹಿರಿಯರು ಇದ್ದಾರೆ, ಯಾಕಂದ್ರೆ ಬೇರೆ ಏನ್ ಕೆಲಸ ಆಗ್ತಿಲ್ಲ. ಹೌದು, ಈ ಮೂರು ಪ್ರಭಾವಗಳು ತುಂಬಾ ಜಾಸ್ತಿಯಾಗಿ ಕಂಡು ಬರುತ್ತದೆ. ಈ ಮೂರು ಪ್ರಭಾವಗಳು ಕೂಡ ಇಂಟರ್ ಕನೆಕ್ಟೆಡ್ ಇರುತ್ತೆ. ಆ ಕಾರಣದಿಂದಾಗಿ ಸೈಕಲಾಜಿಕಲ್ ಇಂಪ್ಯಾಕ್ಟ್ ಬೀರುವುದು ಅನಿವಾರ್ಯ. ಇದಕ್ಕೆ ಉದಾಹರಣೆ ನಮ್ಮ ವೈದ್ಯರೇ ಮಾತ್ರ.
ಈಗ ನಾನು ನಮ್ಮ ನಮ್ಮ ಪರಿಸ್ಥಿತಿ ಬಿಡಿ, ನಮ್ಮ ICU ಡಾಕ್ಟರ್ಗಳು ಅಥವಾ ನಮ್ಮ ಫಿಸಿಷಿಯನ್ ಪಲ್ಮನಾಲಜಿಸ್ಟ್ಗಳ ಪರಿಸ್ಥಿತಿ ಕೇಳಿದ್ರೆ ಅದು ಇನ್ನೂ ನಮ್ಮಿಂದ 100 ರೂಪಾಯಿ ಕೆಟ್ಟದುಂಟು. ಯಾಕಂದ್ರೆ ಅವರು ವಾರ ವಾರ ICU ಹೊರಗೆ ಬರ್ತಾ ಇಲ್ಲ. ನಮ್ಮ ನರ್ಸ್ಗಳ ಪರಿಸ್ಥಿತಿ ಕೇಳಿದ್ರೆ ಅದರಿಂದ 100 ರೂಪಾಯಿ ಕೆಟ್ಟದುಂಟು. ಹೌದು, ಇವರೆಲ್ಲ ಯಾವ ಪರಿಸ್ಥಿತಿಯಲ್ಲಿ ಹೇಗೆ ಇದನ್ನು ಹ್ಯಾಂಡಲ್ ಮಾಡ್ತಾ ಇರಬಹುದು? ಇದಕ್ಕೆ ಮುಖ್ಯ ಉದ್ದೇಶ ಏನ್ ಹೇಳಿದ್ರೆ, ಈ ಸಂದರ್ಭದಲ್ಲಿ ಜನರು ತಮ್ಮ ತೊಂದರೆಗಳು ಡಿಪ್ರೆಷನ್ ಫ್ರಸ್ಟ್ರೇಷನ್ ಬರುವಾಗ ಮುಖ್ಯವಾಗಿ ಇರುವಂತದ್ದು ಏನು, ಪಾಸಿಟಿವಿಟಿ ತಮ್ಮ ಮನಸ್ಸಿನೊಳಗಡೆ ತಗೊಳ್ಳೋದು, ಆದಷ್ಟು ಪಾಸಿಟಿವ್ ಇರೋದು. ಅದರಲ್ಲೂ ಕೂಡ ನಿಮಗೆ ಅಡ್ರೆಸ್ ಸಿಗ್ಲಿಲ್ಲದಿದ್ರೆ ದಯವಿಟ್ಟು ಸೈಕಾಲಜಿಸ್ಟ್ ನ ಹೆಲ್ಪ್ ತಗೊಳ್ಳಿ. ಇವತ್ತಿಗೆ ಸರ್ಕಾರದ ಮಟ್ಟದಲ್ಲಿ ಆಗ್ಲಿ ಅಥವಾ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ಗಳಿಂದ ಅಥವಾ ಇವನ್ ಖಾಸಗಿಯ ರೀತಿಯಲ್ಲಿ ನಿಮಗೆ ಹಲವಾರು ಆನ್ಲೈನ್ ಸೈಕಾಲಜಿಸ್ಟ್ಗಳು ಇದನ್ನು ಕೌನ್ಸಿಲಿಂಗ್ಗೆ ಗೈಡೆನ್ಸ್ಗೆ ಅವೈಲೇಬಲ್ ಮಾಡಿದ್ದಾರೆ. ಆ ಕಾರಣದಿಂದಾಗಿ ದಯವಿಟ್ಟು ಅಂಜದೆ ಸೈಕಾಲಜಿಕಲ್ ಕೌನ್ಸಿಲಿಂಗ್ ಗಳನ್ನು ಮಾಡಿಸಿರಿ. ನಾವು ನಮ್ಮ ಹಾಸ್ಪಿಟಲ್ಗಳಲ್ಲೇ ನಮ್ಮ ಸೈಕಾಲಜಿಸ್ಟ್ಗಳ ಹತ್ರ ಸಾಮಾನ್ಯವಾಗಿ ನಾವು ಡಾಕ್ಟರ್ಗಳು ಮಾತನಾಡ್ತಾ ಇರ್ತೇವೆ. ಯಾಕಂತ ಹೇಳಿದ್ರೆ 1 ವರ್ಷ ಬ್ರೇಕ್ ಇಲ್ಲದೆ ಕೆಲಸ ಮಾಡ್ತಾ ಹೋಗ್ತಿದ್ದೆವು, ಈಗ 2ನೇ ಅಲೆ ಬಂತು, 3ನೇ ಅಲೆ ಬಗ್ಗೆ ತಯಾರಾಗ್ತಾ ಇದ್ದೇವೆ, ನಮಗೆ ಬ್ರೇಕ್ ಇಲ್ಲ, ಫ್ಯಾಮಿಲಿಯಿಂದ ದೂರ ಇರ್ತೀವಿ, ಸೋಷಿಯಲ್ ಐಸೋಲೇಷನ್ ಅಲ್ಲಿ ಇರ್ತೀವಿ, ಅದರೊಟ್ಟಿಗೆ ರುಟೀನ್ ನಮ್ಮ ಕೆಲಸಗಳು ಮಾಡ್ತಾ ಹೋಗ್ತೀವಿ. ಈಗ ನಾನು ಕ್ಯಾನ್ಸರ್ ಸರ್ಜನ್ ಆಗಿ ಕ್ಯಾನ್ಸರ್ ಮಾಡ್ತಾ ಇದ್ದೀನಿ, ಅದರೊಟ್ಟಿಗೆ ನಾವು ಕೋವಿಡ್ ನೋಡ್ಕೊಳ್ತಾ ಇದ್ದೇವೆ, ಅದರೊಟ್ಟಿಗೆ ಫಂಗಸ್ ನೋಡ್ಕೊಳ್ತಾ ಇದ್ದೇವೆ. ಸೊ ಈ ಮಾನಸಿಕ ರೀತಿಯಲ್ಲಿ ನಾವು ಯಾವ ತರದಲ್ಲಿ ನಮ್ಮ ಮಾನಸಿಕ ಸಂತುಲವನ್ನು ಕಳ್ಕೊಳ್ಳದೆ ನಾವು ನಾರ್ಮಲ್ ಆಗಿರ್ಬೇಕು ಹೇಳುವ ಪ್ರಯತ್ನಗಳನ್ನು ನಾವು ಮಾಡ್ತಾ ಇರ್ತೇವೆ. ಅದಕ್ಕೆ ನಾವು ಏನ್ ಮಾಡ್ತಾ ಇದ್ದೀವಿ, ಆದಷ್ಟು ರೀತಿಯಲ್ಲಿ ಯೋಗ, ಪ್ರಾಣಾಯಾಮ, ಧ್ಯಾನ, ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಅದರ ಒಟ್ಟಿಗೆ ಮುಖ್ಯವಾಗಿ ನಾನು ಹೇಳಕ್ ಇಷ್ಟಪಡ್ತೀನಿ ಹೇಳಿದ್ರೆ, ಬೇರೆ ಜನರ ಸೇವೆ ಮಾಡಿ. ನಾನು ನನ್ನದೇ ಉದಾಹರಣೆ ತಗೊಳ್ಳೋದಾದ್ರೆ, ನಾನು ಕೆಲವು ವಿಷಯಗಳನ್ನು ಕಲ್ತ್ಕೊಂಡೆ ಲಾಸ್ಟ್ ಇಯರ್ ಅರೌಂಡ್ ಈ ಸೆಪ್ಟೆಂಬರ್ ವೇವ್ ಪೀಕ್ ನಡೀತಾ ಇರುವಾಗ. ನಾನು ಸ್ವಲ್ಪ ದಿನ ಒಂದು ಲೇಟ್ ನೈಟ್ ಕೆಲಸ ನಡೀತಾ ಇತ್ತು. ಒಂದು ದಿನ ರಾತ್ರಿ 11 ಗಂಟೆಗೆ ಸಮೀಪ ನಾನು ನಮ್ಮ ಪಾರ್ಕಿಂಗ್ ಲಾಟ್ ನ ಕೆಳಗಡೆ ಸ್ಟೇರ್ಸ್ ಇಂದ ಕೆಳಗಡೆ ಹೋಗ್ತಾ ಇರುವಾಗ ಲೈಬ್ರರಿಯ ಮುಖಾಂತರ ಹೋಗ್ತೀನಿ. ಅಲ್ಲಿ ವಸಂತಮ್ಮ ಹೇಳಿರುವ ನಮ್ಮೊಬ್ರು ಸ್ವೀಪರ್ ಕ್ಲೀನರ್, ನಮ್ಮ ಹೌಸ್ ಕೀಪಿಂಗ್ ಸ್ಟಾಫ್, ಆ ಲೈಬ್ರರಿ ಜಾಗನ ಕ್ಲೀನ್ ಮಾಡ್ತಾ ಇದ್ರು. ಆಶ್ಚರ್ಯಚಕಿತವಾಗಿ ನಾನು ಪೂರ್ತಿ ಬೇಜಾರಲ್ಲಿದ್ದೆ, ಫ್ರಸ್ಟ್ರೇಷನ್ ಅಲ್ಲಿ ಇದ್ದೆ, ಸುಮ್ಮನೆ ಏನೋ ಜೀವನ ಹಾಳಾಗೋಯ್ತು, ವೇಸ್ಟ್, ಏನು ಯಾಕಿದ್ರು ಹಿಂಗ ಆಗ್ತಾ ಉಂಟು ಹೇಳುವ ಬೇಜಾರು ಪಟ್ಕೊಂಡು ಕಳೆಗೆ ಹೋಗ್ತಾ ಇರುವಾಗ ಇವರನ್ನು ನೋಡಿದೆ. ತಮ್ಮ ಕೆಲಸ ಮಾಡಿಕೊಂಡು ಸ್ವೀಪ್ ಮಾಡಿಕೊಂಡು ಅಲ್ಲಿ ಯಾವುದೇ ತರಹದ ಸ್ಪೆಷಲ್ CCTV ಇರಲಿಲ್ಲ, ಮಾನಿಟರಿಂಗ್ ಇರಲಿಲ್ಲ, ರಾತ್ರಿ ಆಗಿತ್ತು. ಆಶ್ಚರ್ಯಚಕಿತನಾಗಿ ಅವ್ರ ಹತ್ರ ಕೇಳಿದೆ, ಅಮ್ಮ ಇದು ಏನ್ ಮಾಡ್ತಾ ಇದ್ರಿ ಹೇಳಿ. ಅವ್ರು ಹೇಳಿದ್ರು, ಇಲ್ಲ ಸರ್ ನಾನು ನನ್ನ ಕೆಲಸ ಮಾಡ್ತಾ ಇದ್ದೇನೆ ಹೇಳಿದ್ದು. ಆ ದಿನ ಕೆಲವು ವಿಷಯಗಳು, ಅವಳದೊಂದು ಫೋಟೋ ತಗೊಂಡೆ, ನನ್ನ ಮನೆಯಲ್ಲಿ ಹೋಗಿ ನಾನು ಹೇಳಿದೆ, ನೋಡ್ರಿ ಇಷ್ಟೆಲ್ಲ ನಾವು ಬೇಜಾರು ಮಾಡ್ತಾ ಇರುವಾಗ ಈ ಹೆಂಗಸು ಕೆಲಸವನ್ನು ಮಾಡಿಕೊಂಡು ಯಾರಿಗೂ ಏನು ಹೇಳದೆ ಯಾವುದೇ ತರದ ಮಾಹಿತಿ ಇಲ್ಲದಿದ್ರು ಕೂಡ ಅಲ್ಲಿ ಒಂದು ಕಡೆಯಲ್ಲಿ ಕೂತು ಅವಳು ಕೆಲಸ ಮಾಡ್ತಾ ಇದ್ರು. ಇವತ್ತಿಗೆ ವೈದ್ಯರು ಸೈನಿಕರ ರೀತಿಯಲ್ಲಿ ತಮ್ಮ ಕರ್ತವ್ಯ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಇದಕ್ಕೇನೆ ಅವರಿಗೇನೆ ಅದು ಅವರ ರಿವಾರ್ಡ್. ನಮ್ಮ ಕರ್ತವ್ಯ ಪಾಲನೆ ಮಾಡದೆ ಅವರಿಗೆ ಅವರ ರಿವಾರ್ಡ್, ಅದನ್ನ ಯೋಚನೆ ಮಾಡಿಕೊಂಡು ಜನರು ಕೂಡ ಈ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನಾವು ನಮ್ಮ ತೊಂದರೆಯನ್ನು ಬಿಟ್ಟು ಪಕ್ಕದಲ್ಲಿ ಇದ್ದವರ ತೊಂದರೆಗಳ ಸಹಾಯ ಮಾಡಬಹುದು ಹೇಳುವ ಯೋಚನೆಗಳನ್ನು ಮಾಡಿದ್ರೆ, ಮನೆ ಹೊರಗಡೆ ಇರುವ ಕಷ್ಟದಲ್ಲಿದ್ದವರು ಊಟ ತಿನ್ನದಿದ್ದವರಿಗೆ ಊಟ ಕೊಡುವುದು ಅಥವಾ ಅವರಿಗೆ ಯಾವುದೇ ತರದ ಒಂದು ಸಹಾಯ ಮಾಡುವುದಾದ್ರೆ ಅದೇ ದೊಡ್ಡ ಕೌನ್ಸಿಲಿಂಗ್ ಆಗೋಗುತ್ತೆ. ಓಕೆ ಓಕೆ, ತುಂಬಾ ಚೆನ್ನಾಗಿ ಹೇಳಿದ್ರಿ ಡಾಕ್ಟ್ರೇ. ತುಂಬಾ ಯಾವ ರೀತಿಯಾಗಿ ಡಿಪ್ರೆಷನ್ ಇಂದ ಆಚೆ ಬರಬೇಕು, ಭಯದಿಂದ ಹೇಗೆ ಆಚೆ ಬರಬೇಕು ಅನ್ನೋ ವಿಚಾರವನ್ನ ತುಂಬಾ ಅದ್ಭುತವಾಗಿ ಹೇಳಿದ್ದೀರಾ. ಧನ್ಯವಾದಗಳು ಡಾಕ್ಟ್ರೆ, ನಮ್ಮ ಜೊತೆ ಇಷ್ಟೊತ್ತು ಜಾಯ್ನ್ ಆಗಿದ್ದಕ್ಕೆ. ನಮಸ್ತೆ ಡಾಕ್ಟ್ರೆ.